ಆರೋಗ್ಯ ಇಲಾಖೆ ಮತ್ತು ಮೆಡಿಕಲ್ ಎಜುಕೇಷನಿಗೆ ಸಂಬಂಧಪಟ್ಟಂತೆ ಅವರು ಯಾವಾಗಲೂ ಹದ್ದಿನ ಕಣ್ಣೇ ಇದೇ ಇರ್ತದೆ. ಕರೋನಾ ಸಂದರ್ಭದಲ್ಲಿ ಕೂಡ ಅವರ ಅವರ ಮೆಡಿಕಲ್ ಸಾರಿ ಡಾಕ್ಟರ್ ಸೆಲ್ ವತಿಯಿಂದ ಸಾಕಷ್ಟು ಈ ಕರೋನಾ ಸಂದರ್ಭದಲ್ಲಿ ಆದಂಥ ಹಗರಣದ ಬಗ್ಗೆ ಮಾತನಾಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಈ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹೊಸದಾದ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೂಡ ಈ ಭ್ರಷ್ಟಾಚಾರದ ಸೋಂಕು ತಟ್ಟಿದೆ. ನಾವು ಯಾವಾಗಲೂ ಕೂಡ ಹೇಳ್ತೀವಿ, ಇದು ಸೋಂಕಿತ ಸರ್ಕಾರ ಅಂತ. ದಿಸ್ ಗೌರ್ಮೆಂಟ್ ಈಸ್ ಇನ್ಫೆಕ್ಟೆಡ್ ವಿತ್ ಕರಪ್ಷನ್ ಅಂತ ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ. ಅದಕ್ಕೆ ಮತ್ತೊಂದು ಉದಾಹರಣೆ ಇವತ್ತು ನಮಗೆ ಕಾಣಿಸುತ್ತೆ. 40% ಸರ್ಕಾರ ಅಂತ ಏನು ನಾವು ಮತ್ತು ಸಾರ್ವಜನಿಕರು ಹೇಳ್ತಾರೆ, ಅದು ಈ ಇಲಾಖೆಗಳಲ್ಲಿ ಭಾಳ ಬಹಿರಂಗವಾಗಿ ಭಾಳ ಓಪನ್ ಆಗಿ ನಡೀತಾ ಇದೆ ಮತ್ತು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವತ್ತು ನಾವು ಒಬ್ಬರೇ ಹೇಳ್ತಾ ಇದ್ದರೆ ಪರವಾಗಿರಲಿಲ್ಲ, ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದೀವಿ ನಮ್ಮ ಕೆಲಸ ಮಾಡೋ ಕೆಲಸ ಎಲ್ಲ, ಆಡಳಿತ ಪಕ್ಷದ ಬಗ್ಗೆ ನಾವು ಟೀಕೆ ಮಾಡೋದೇ ನಮ್ಮ ವೃತ್ತಿಯಾಗಿದೆ ಅಂತ ನೀವು ಹೇಳ್ತೀರಿ. ಆದರೆ ತಾವೆಲ್ಲರೂ ಒಂದು ಗಮನಿಸಿದರೆ, ಮಾಧ್ಯಮದ ಸ್ನೇಹಿತರು, ಮೊನ್ನೆ ರಾಜ್ಯಪಾಲರ ಭಾಷಣ ಮಾಡಬೇಕಾದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಒಂದು ಇಶ್ಯೂವನ್ನು ರೇಸ್ ಮಾಡ್ತಾರೆ. ಏನದು ಇಶ್ಯೂ ಅಂದರೆ, ಶಾರ್ಟೇಜ್ ಆಫ್ ಟೀಚಿಂಗ್ ಸ್ಟಾಫ್ ಇನ್ ಮೆಡಿಕಲ್ ಕಾಲೇಜಸ್. ವಿಶೇಷವಾಗಿ ಅವರು ಹಾವೇರಿ ಮತ್ತು ಕಿಮ್ಸ್ ಬಗ್ಗೆ ಮಾತಾಡ್ತಾರೆ. ಅವರೇನು ಹೇಳ್ತಾರೆ, ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೇ ಇವತ್ತು ಸ್ಟಾಫ್ ಇಲ್ಲ, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ, ಯಾಕೆ ಹೀಗೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ನಲ್ಲಿ 150 ಜನ ಅಂಡರ್ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಗೈಡ್ಲೈನ್ ಪ್ರಕಾರ ಪ್ರತಿಯೊಂದು ಕಾಲೇಜಿಗೆ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ ಅದರ ರೇಷಿಯೋನ ನೋಡ್ಕೊಂಡು ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡ್ತಾರೆ. ಡೆಸಿಗ್ನೇಷನ್ ವೈಸು ಮಿನಿಮಮ್ ಇಷ್ಟು ಸ್ಟಾಫ್ ಇರಲೇಬೇಕು, ಟೀಚಿಂಗ್ ಸ್ಟಾಫು, ಪ್ರೊಫೆಸರ್ ಇರ್ಬೋದು, HOD ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಅಸೋಸಿಯೇಟ್ ಪ್ರೊಫೆಸರ್ ಇರ್ಬೋದು, ಮಿನಿಮಮ್ ಇದು ಇರಲೇಬೇಕು ಅಂತ. ಇದು ಇರಲಿಲ್ಲ ಅಂದರೆ, ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಅಂದರೆ ಅವ್ರು ಪರ್ಮಿಷನೇ ಕೊಡೋದಿಲ್ಲ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅವರು. ಆದರೆ ಸರ್ಕಾರದ ಸಂಸ್ಥೆಗಳಿರೋದ್ರಿಂದ ಇವತ್ತಿಲ್ಲ ನಾಳೆ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಒಂದು ಭರವಸೆ ಮೇರೆಗೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅವರು ಆಯ್ತಪ್ಪ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರತಿಯೊಂದು ಯಾವುದು ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು, ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇಲ್ಲೆಲ್ಲನೂ ಕೂಡ ಮಿನಿಮಮ್ 150 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇವಾಗ UGನಲ್ಲಿ. ಕ್ಲಾಸಸ್ ಪ್ರಾರಂಭ ಆಗಿದ್ದು ನವೆಂಬರ್ನಲ್ಲಿ, ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಬರ್ತಾ ಇದೆ. ಈಗ 4-5 ತಿಂಗಳು ಆಯಿತು, ಒಂದು ಟೀಚಿಂಗ್ ಸ್ಟಾಫು ರಿಕ್ರೂಟ್ಮೆಂಟ್ ಆಗಿಲ್ಲ, ಯಾರಿಗೂ ಕೂಡ ಆರ್ಡರ್ ಕೊಟ್ಟಿಲ್ಲ. ಇಂಟರ್ವ್ಯೂ ಯಾವಾಗಾಯಿತು, ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ February 7th to 10th, 2022. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಂಟರ್ವ್ಯೂ ಆಗಿದ್ದು 19-22 January 2022. ಕಿಮ್ಸ್ನಲ್ಲಿ ಇಂಟರ್ವ್ಯೂ ಆಗಿದ್ದು 7-10 February 2022. ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆಗಿದ್ದು 3rd September 2022. ಇದು ಒಂದು ವರ್ಷ ಆಯಿತು, ಮಿಕ್ಕಿದ್ದು ಎಕ್ಸೆಪ್ಟ್ ಫಾರ್ ಬೌರಿಂಗ್ ಬಿಟ್ಟರೆ 1 year ಆಗಿದೆ ಇಂಟರ್ವ್ಯೂ ಆಗಿ. ಪ್ರಾವಿಷನಲ್ ಲಿಸ್ಟು ನವೆಂಬರ್ನಲ್ಲಿ ಬಂದಿದೆ ಭಾಳಷ್ಟು ಕಡೆ ಹೋದ ವರ್ಷ, ಫೈನಲ್ ಲಿಸ್ಟು ಜನವರಿನಲ್ಲಿ ಆಗಿದೆ. ಆದರೂ ಕೂಡ ಆರ್ಡರ್ ಕಾಪಿಗಳು ಯಾಕೆ ಸಿಗ್ತಾ ಇಲ್ಲ? ಅವ್ರ ವ್ಯವಸ್ಥೆ ಹೆಂಗಿದೆ ನೋಡಿ. ಇದು ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳ್ತಾರೆ, ನಾವಲ್ಲ, ದಯವಿಟ್ಟು ಪ್ಲೀಸ್ ಡೋಂಟ್ ಅಕ್ಯೂಸ್ ಕಾಂಗ್ರೆಸ್. ನೋಡಿ, ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕ್ಲಾಸಸ್ ರನ್ ವಿತೌಟ್ ಟೀಚರ್ಸ್ ಆಫ್ಟರ್ ನವೆಂಬರ್ ಸ್ಟಾರ್ಟ್ ಅಂತ ಆರ್ಟಿಕಲ್ಲೇ ಬಂದಿದೆ, ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದೆ. ಸ್ಟಾಫ್ ಶಾರ್ಟೇಜ್ ಕ್ರಿಪಲ್ಸ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ ಅಟ್ ಕರ್ನಾಟಕ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಆರ್ಟಿಕಲ್ ಆಗಿ ನಾವು ಬರೆದಿಲ್ಲ. ಇದು ಬಜೆಟ್ ಇದು ಆದಮೇಲೆ ಇದು ಬರ್ತಾ ಇರೋದು. ಇದು ಇಲ್ಲಿ ಏನಾಗ್ತಾ ಇದೆ ಅಂದರೆ,
ದುಡ್ಡು ಕೊಡಲಾರದೆ ಯಾರಿಗೂ ಆರ್ಡರ್ ಕಾಪಿ ಕೊಡ್ತಾ ಇಲ್ಲ. ನೋ ವಾಟ್ ಶುಡ್ ವಾಟ್ ಇಸ್ ದ ರೀಸನ್ ಹೇಳಿ. ಈಗ ನೀವು ರೆಕ್ರೂಟ್ಮೆಂಟ್ದು ನೀವು ಕ್ರೊನಾಲಜಿ ನೋಡಿದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾದಗಿರಿದು ಇಂಟರ್ವ್ಯೂ 7th to 10th February 2022. ಹಾಂ, ಪ್ರೊವಿಷನಲ್ ಲಿಸ್ಟ್ ಬಂದಿದ್ದು 9th November 2022. MBBS ಕೋರ್ಸ್ ಸ್ಟಾರ್ಟ್ ಆಗಿರೋದು 9th November 2022. ಫೈನಲ್ ಲಿಸ್ಟ್ ಬಂದಿರೋದು 9th January 2023. ವರ್ಕ್ ಆರ್ಡರ್ ಯಾಕೆ ಇಶ್ಯೂ ಮಾಡ್ತಾ ಇಲ್ಲ? ರೆಕ್ರೂಟ್ಮೆಂಟ್ ಆರ್ಡರ್ ಯಾಕೆ ಇಶ್ಯೂ ಮಾಡ್ತಾ ಇಲ್ಲ? ವಾಟ್ ಈಸ್ ಸ್ಟಾಪಿಂಗ್ ದ ಆನರಬಲ್ ಮಿನಿಸ್ಟರ್ ಆರ್ ದ ಗೌರ್ಮೆಂಟ್ ಟು ಇಶ್ಯೂ ಒನ್ ಸಿಂಗಲ್ ಆರ್ಡರ್ ಟು ಆಲ್ ಮೆಡಿಕಲ್ ಸೈನ್ಸಸ್ ಆಲ್ ಕಾಲೇಜಸ್? ಎಲ್ಲರಿಗೂ ಒಂದೇ ಸರಿ ಕೊಟ್ಬಿಡ್ಬೋದಲ್ಲ. ಆದರೆ ಇಲ್ಲ, ನಿನ್ನೆ ಮೊನ್ನೆ ತಾವು ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಶ್ನೆಗೆ ಮಾನ್ಯ ಮಂತ್ರಿಗಳ ಉತ್ತರ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅವರೇನು ಹೇಳ್ತಾರೆ, ಡೈರೆಕ್ಟರ್ ಅವರು ಇನ್ನೂ ಕಳಿಸ್ಕೊಟ್ಟಿಲ್ಲ ಕೇಂದ್ರಕ್ಕೆ, ಇಲ್ಲಿ ರಾಜಧಾನಿ ಕೊಟ್ಟಿಲ್ಲ. ಡೈರೆಕ್ಟರ್ ಹತ್ರ ಯಾರು ರೆಕ್ರೂಟ್ ಆಗಿದಾರಲ್ಲ, ರೆಕ್ರೂಟ್ ಆಗಿರೋರು ಹೋಗಿ ಅಲ್ಲಿ ಸರ್ ನಂದು ಆರ್ಡರ್ ಆಗಿದೆ, ಫೈನಲ್ ಲಿಸ್ಟಲ್ಲಿ ಬಂದುಬಿಟ್ಟಿದೆ, ದಯವಿಟ್ಟು ಆರ್ಡರ್ ಕಾಪಿ ಕೊಡಿ ಅಂದರೆ ನೀನು ಬೆಂಗಳೂರಿಗೆ ಹೋಗಿ ಇಂಡಿವಿಜುವಲ್ ಆರ್ಡರ್ ತರಬೇಕಾಗುತ್ತೆ ಅಪ್ಪ ಅಂತ ಹೇಳ್ತಾರೆ. ಯಾಕೆ ವೈ ಯಾಕೆ ಒಬ್ಬ ಇಡೀ ಮೆಡಿಕಲ್ ಕಾಲೇಜ್ದು ರೆಕ್ರೂಟ್ಮೆಂಟ್ ಫೈನಲ್ ಲಿಸ್ಟು ಒಂದೇ ಸರಿ ಬಿಡುಗಡೆ ಆದಮೇಲೆ ಇಂಡಿವಿಜುವಲ್ ಆರ್ಡರಿಗೆ ಬೆಂಗಳೂರಿಗೆ ಯಾಕೆ ಬರಬೇಕು? ಇಲ್ಲಿ ಹೇಳ್ತಾರೆ ಡೈರೆಕ್ಟ್ರ್ ಹತ್ರ ಕೇಳಿ ಅಂತ. ಬೆಂಗಳೂರಿಗೆ ಬಂದರೆ ಬೆಂಗಳೂರಿಗೆ ಡೈರೆಕ್ಟ್ರ್ ಹತ್ರ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಅಂತಾರೆ. ಆದರೆ ಇದು ಆಟ ಆಡಿಸ್ತಾ ಇದ್ದಾರೆ. ಯಾಕೆ 40%ಗೋಸ್ಕರ? ರೇಟ್ ಕಾರ್ಡ್ ಇದೆ ಅವ್ರದ್ದು. ಇದು ಮತ್ತೆ ರೇಟ್ ಕಾರ್ಡ್ ಎಲ್ಲಿ ಸಿಕ್ತು ಅಪ್ಪ ಅಂತ ಮತ್ತೆ ನನಗೆ CCB ನೋಟಿಸ್ ಕೊಡ್ತಾರೆ ಸರ್. ರೇಟ್ ಕಾರ್ಡು ಪಬ್ಲಿಷ್ ಆಗಿದೆ, ಪೇಪರ್ಗಳಲ್ಲಿ ಪಬ್ಲಿಷ್ ಆಗಿದೆ, ಸಾಮಾಜಿಕ ಜಾಲತಾಣದಲ್ಲಿ ಆಗಿದೆ, ಅಧಿಕೃತವಾದಂಥ ನ್ಯಾಷನಲ್ ಡೈಲಿಗಳಲ್ಲಿ ಸ್ಟೇಟ್ ಡೈಲಿಗಳಲ್ಲಿ ಪಬ್ಲಿಷ್ ಆಗಿರೋದು. March 22ನಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ 15-25 ಲಕ್ಷ, ಸಹ ಪ್ರಾಧ್ಯಾಪಕರಿಗೆ 25-30 ಲಕ್ಷ, ಪ್ರಾಧ್ಯಾಪಕರಿಗೆ 35-40 ಲಕ್ಷ. 40 lakhs ಎಲ್ಲಿಂದ ತರ್ತಾರೆ ರೀ? ಆಮೇಲೆ ಇವರು ಕೊಟ್ಟವರು ಏನಂತ ಪಾಠ ಮಾಡ್ತಾರಲ್ಲಿ? ಅದಕ್ಕೆ ಆಗೋದು ನಿಮ್ಮ ಮೆಡಿಕಲ್ ಈ ಮೆಡಿಕಲ್ ಡಿವೈಸಸ್ನಲ್ಲಿ ಹಗರಣ ಅಲ್ಲಿ ಇಲ್ಲಿ ಇದೇ ಆಗೋದು. ಕನ್ಸ್ಟ್ರಕ್ಟ್ ಪೀಪಲ್ ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ನಾವು ನೋಡಿದ್ದೀವಿ, ಡೀನ್ಗಳು ಡೈರೆಕ್ಟರ್ಗಳು ಅವರು ಪಾಠ ಹೇಳಕ್ಕೊಡೋದಕ್ಕಿಂತ ಜಾಸ್ತಿ ಕನ್ಸ್ಟ್ರಕ್ಷನ್ನಲ್ಲಿ ಇಂಟ್ರೆಸ್ಟ್ ಇರ್ತದೆ ಅವರಿಗೆ. ಹೊಸ ಹೊಸ ರೂಮ್ಗಳು ಎಲ್ಲಿ ಬರಬೇಕು, ಹೊಸ ಲ್ಯಾಬ್ ಸೆಟಪ್ ಹೆಂಗೆ ಮಾಡಬೇಕು, ಹೊಸ ಡಿವೈಸ್ಗಳು ಏನು ಬರಬೇಕು, ಲ್ಯಾಬ್ರೇಟ್ರಿ ಎಕ್ವಿಪ್ಮೆಂಟ್ ಎಕ್ಸೆಸ್ ತರಿಸ್ತಾರೆ, ಸ್ಟೂಡೆಂಟ್ಸ್ ಕಮ್ಮಿ ಇರ್ತಾರೆ. ಯಾಕಂದರೆ ಅವ್ರಿಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಆಗಬೇಕಲ್ವಾ ಸರ್? 40-50 ಲಕ್ಷ ಕೊಟ್ಟು ಈಗ ಪ್ರತಾಪ್ ಸಿಂಹ ಅವರೇ ಹೇಳಿಲ್ವಾ, ಇನ್ ದ ಪ್ರೆಸೆನ್ಸ್ ಆಫ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಒಬ್ಬ VC 5-6 crore ಕೊಟ್ಟು ಬರ್ತಾನೆ ಸರ್ ಇದು ನಿಲ್ಲಿಸಿ ಅಂತ ಹೇಳ್ತಾರೆ. ಹಾಂ, ಡೀನಿಗೆ ಎಷ್ಟಿರ್ಬೋದು? ದಿಸ್ ಇಸ್ ನಾಟ್ ಮೈ ರೇಟ್ ಕಾರ್ಡ್ ಅವ್ರು ಹೇಳ್ತಾ ಇದ್ದಾರಲ್ಲ. ಆಮೇಲೆ ನೀವು ನಿಮ್ಮದು ಹೆಸರು ಏನಾದರೂ ಫೈನಲ್ ಲಿಸ್ಟಲ್ಲಿ ಬಂತು, ನೀವು ಡೈರೆಕ್ಟರ್ ಜೊತೆನೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ, ಇಲ್ಲಿ ಬಂದು ಇಲ್ಲಿ ವ್ಯಾಪಾರ ಸೌಧದಲ್ಲೂ ಕೂಡ ನಿಮ್ಮದೇನು ಕೆಲಸ ಆಗಿಲ್ಲ ಅಂದರೆ ಅವ್ರೇನು ಮಾಡ್ತಾ ಇದ್ದಾರೆ, ನಿಮ್ಮ ಹೆಸರು ಕೈ ಬಿಡ್ತಾ ಇಲ್ಲ, ಪರ್ಯಾಯವಾಗಿ ಬೇರೆಯವರಿಗೆ ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ. ಇದು ನಾನು ಹಾಗೆ ಹೇಳ್ತಾ ಇಲ್ಲ, ಉದಾಹರಣೆ ಕೊಡ್ತೀನಿ. ಒಬ್ಬರು ಡಾಕ್ಟರ್ ಉಷಾರಾಣಿ ಅಂದ್ಬಿಟ್ಟು ಇವರು ಸೆಲೆಕ್ಟ್ ಆಗ್ತಾರೆ ಬೌರಿಂಗ್ನಲ್ಲಿ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸನ್. ಅವರಿಗೆ ಫೈನಲ್ ಲಿಸ್ಟಲ್ಲಿ ಬಂದರೂ ಕೂಡ, ಯಾಕಂದರೆ ಎಲ್ಲೂ ಕೂಡ ಅವರೇನು ಹೇಳೋದು, ನಾವು ಮೆರಿಟಲ್ಲಿ ಬಂದಿದ್ದೀವಿ, ನಾನು ಯಾಕಪ್ಪ ದುಡ್ಡು ಕೊಡಬೇಕು ಅಂದ್ಬಿಟ್ಟು ದುಡ್ಡು ಕೊಡೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಇನ್ನೊಬ್ರಿಗೆ ಅಪಾಯಿಂಟ್ ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಪ್ರಕರಣದಲ್ಲಿ ಡಾಕ್ಟರ್ ಉಷಾರಾಣಿ ದೆನ್ ಗೋಸ್ ಟು ಕೋರ್ಟ್, ಕೋರ್ಟಿಗೆ ಹೋಗಿ ಹೇಳ್ತಾರೆ ನಾನು ಇಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ನನ್ನ ಕೊಡೋದು ಬಿಟ್ಟು ಯಾರೋ ಇನ್ಎಲಿಜಿಬಲ್ ಕ್ಯಾಂಡಿಡೇಟಿಗೆ ಕೊಟ್ಟಿದ್ದಾರೆ. ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ ದಟ್ ಕ್ಯಾಂಡಿಡೇಟ್ ವಾಸ್ ನಾಟ್ ಇವನ್ ಎಲಿಜಿಬಲ್. ಕೋರ್ಟಿಗೆ ಹೋಗ್ತಾರೆ, ಕೋರ್ಟ್ ಆರ್ಡರು ಅವ್ರ ಪರವಾಗಿ ಬರುತ್ತೆ. ಅವ್ರ ವಕೀಲರು ಡೀನಿಗೆ ಒಂದು ಲೆಟರ್ ಕಳಿಸ್ತಾರೆ, ಲೀಗಲ್ ನೋಟಿಸು. ಏನಿದೆ ಲೀಗಲ್ ನೋಟಿಸ್ನಲ್ಲಿ ಅಂದರೆ ಸೇಯಿಂಗ್ ದಟ್
ಗೌರ್ಮೆಂಟ್ ರೆಕ್ರೂಟ್ಮೆಂಟಲ್ಲಿ ಏನು ಆಗಿದ್ದು, ನಮ್ಮ ಕ್ಲೈಂಟ್ ಇದಾರಲ್ಲ ಡಾಕ್ಟರ್ ಉಷಾ, ಶೀಸ್ ಎಲಿಜಿಬಲ್, ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದೆ, ಆ ಆರ್ಡರನ್ನು ತಾವು ಪಾಲನೆ ಮಾಡಬೇಕು ಅಂತ ಕಳಿಸ್ಕೊಟ್ರು ಕೂಡ ಇಲ್ಲಿವರೆಗೂ ಅವರಿಗೆ ರೀಇನ್ಸ್ಟೇಟ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಕಾರಣ ಏನು? ಈ ಅಟ್ ಲೀಸ್ಟ್ ಕೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಚೈಡೆಡ್ ದಿಸ್ ಗೌರ್ಮೆಂಟ್. ಕೋರ್ಟ್ ಅವರೇ ಹೇಳಿದಾರಲ್ಲ ಇದು ಸರಿಯಲ್ಲ ಅಂತ ತಾವು ಮಾಡಿರೋದು ಅಂತ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಸೋಸಿಯೇಟ್ ಪ್ರೊಫೆಸರ್ ಪೀಡಿಯಾಟ್ರಿಕ್, ಇದು ಯಾವುದರಲ್ಲಿ? ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ನಲ್ಲಿ ಡಾಕ್ಟರ್ ಕುಮಾರ್ ಅಂಗಡಿ ಅಂದ್ಬಿಟ್ಟು, ಹೀ ಸೆಕ್ಯೂರ್ಡ್ ದ ಹೈಯೆಸ್ಟ್ ಮಾರ್ಕ್ಸ್ ಆಸ್ ಪರ್ ಲಾ, ಹೀ ಈಸ್ ಎಂಟೈಟಲ್ಡ್ ಫಾರ್ ದಿಸ್ ಜಾಬ್. ಇವ್ರಿಗೆ ಸಿಗಬೇಕಾಗ್ತದೆ ಡಾಕ್ಟರ್ ಕುಮಾರ್ ಅನ್ನೋರಿಗೆ. ಆದರೆ ಅವ್ರಿಗೆ ಹೊರತುಪಡಿಸಿ ದೇ ಅಪಾಯಿಂಟ್ ಒನ್ ಡಾಕ್ಟರ್ ಉಷಾ, ನಾಟ್ ದ ಪ್ರಿವಿಯಸ್ ಲೇಡಿ, ಅವ್ರು ಬೇರೆ ಇವ್ರು ಬೇರೆ. ಇನ್ನು ಅವರು ಡಾಕ್ಟರ್ ಉಷಾ ಬಿ ಕೆ ಅಂತ ಅಪಾಯಿಂಟ್ ಮಾಡ್ಕೋತಾರೆ. ಇವರೇ ಕ್ರೈಟೀರಿಯಾ ಫಿಕ್ಸ್ ಮಾಡ್ಕೊತಾರೆ, ಯಾವುದೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾ ಅಂದ್ಬಿಟ್ಟು. ಬಟ್ ಹಾಸ್ಯಾಸ್ಪದ ಏನಂದರೆ, ಅಟ್ ದ ಟೈಮ್ ಆಫ್ ಆನ್ ದ ಡೇಟ್ ಆಫ್ ರೆಕ್ರೂಟ್ಮೆಂಟ್, ಈ ಡಾಕ್ಟರ್ ಉಷಾ ಅನ್ನೋರು ಯಾರಿದ್ದಾರೆ, ಶೀ ಈಸ್ ನಾಟ್ ಎಲಿಜಿಬಲ್. ನಿಮ್ಮ ಗೈಡ್ಲೈನ್ಸ್ ತೆಗೆದು ನೋಡಿ. ಮತ್ತು ಹೇಗೆ ಇವರಿಗೆ ಮೆರಿಟ್ ಇಲ್ಲ ಅಂದ್ರೂ ದೇ ಗೆಟ್ ದ ಜಾಬ್? ಇದು ಪ್ರಕರಣಗಳು ಇದು ಕೋರ್ಟಿಂದ ಬಂದಿದೆ, ಆರ್ ಟಿ ಐಯಿಂದ ಬಂದಿದೆ, ನಿಮ್ಮ ರೇಟ್ ಕಾರ್ಡನ್ನು ಇವತ್ತು ಬಹಿರಂಗವಾಗಿ ಚರ್ಚೆಗೆ ಬಂದಿದೆ, ಪ್ರಿಂಟ್ ಆಗಿದೆ ಮೀಡಿಯಾಗಳಲ್ಲಿ. ಮತ್ತು ಇದು 40% ಸರ್ಕಾರಕ್ಕೆ ಇನ್ನೆಷ್ಟು ದಾಖಲೆಗಳು ಬೇಕು? ಮೊನ್ನೆ ಸಿ ಎಂ ಅವರು ಭಾಳ ಎದೆ ತಟ್ಟಿ ಹೇಳ್ತಾ ಇದ್ರು, ಯಾದಗಿರಿನಲ್ಲಿ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ ಅಂತ. ಯಾದಗಿರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿದ್ದು ನಮ್ಮ ಟೈಮ್ನಲ್ಲಿ, ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ. ನಾನು ಜಿಲ್ಲಾ ಉಸ್ತುವಾರಿ, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಇದ್ದಾಗ ನಾವು ಅಲ್ಲಿ ಮಾಡಿಸಿದ್ದು, ಲ್ಯಾಂಡ್ ಕೊಟ್ಟಿದ್ದು, ಸ್ಯಾಂಕ್ಷನ್ ಮಾಡಿಸಿದ್ದು, ಅಡಿಗಲ್ಲಿ ಹಾಕ್ಸಿದ್ದು. ಇವರು ನಾವು ಕಟ್ಸಿರೋ ಬಿಲ್ಡಿಂಗ್ಗಳಿಗೆ ಟೀಚರ್ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ, ಟೀಚರ್ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಇಷ್ಟೆಲ್ಲ ಮಾತಾಡ್ತಾರೆ. 40% ಬೇರೆ ಟೀಚರ್ಸಿಗೂ. ನಾನು ಹೇಳ್ದಂಗೆ ಇವರಿಗೆ ಭ್ರಷ್ಟಾಚಾರದ ಸೋಂಕು ತಟ್ಟಿದೆ. ಯಾವ ಕ್ಯಾನ್ಸರ್ ಅಂದ್ರಿ ಡಾಕ್ಟರ್ ಅದು? ರಕ್ತ ಬೀಜಾಸುರ. ಇಲ್ಲಿ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಗ್ತಾ ಇರೋದು ಎಲ್ಲ ಹೆಂಗೆ ಹರಡ್ತಾ ಇದೆ ಅಂದರೆ ಕ್ಯಾನ್ಸರ್ ಥರ ಈ ಭ್ರಷ್ಟಾಚಾರ. ಇದು ಒಂದೊಂದಾಗಿ ತೆಗಿದೀವಿ ಈಗ ಎಲೆಕ್ಷನ್ ಬಂದಾಗ. ಈಗ ನಮ್ಮ ಡಿಮ್ಯಾಂಡ್ ಸಿಂಪಲ್ ಇದೆ, ಎಲ್ಲ ಯಾರ್ಯಾರು ಡಾಕ್ಟರ್ಸ್ ಆನ್ ಮೆರಿಟ್ ಅಪಾಯಿಂಟ್ ಆಗಿದ್ದಾರೆ ಕೂಡಲೇ ಅವರಿಗೆ ಸಿಂಗಲ್ ಆರ್ಡರ್ನ ಇಶ್ಯೂ ಮಾಡಬೇಕು. ಆಮೇಲೆ ಹೀಗೆ ಯಾವ್ದು ಬೇರೆ ವಿತೌಟ್ ಇನ್ಎಲಿಜಿಬಲ್ ಡಾಕ್ಟರ್ಸಿಗೆ ನೀವು ರೆಕ್ರೂಟ್ ಮಾಡಿ ಪಾಠ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಒಂದು 50 crore rupees ರೆಕ್ರೂಟ್ಮೆಂಟ್ ಸ್ಕ್ಯಾಮ್ ಆಗಿದೆ ಅಂತ ಎಲ್ಲ ಡಾಕ್ಟರ್ಸ್ಗಳು ಯಾರು ಪ್ರಾವಿಷನಲ್ ಲಿಸ್ಟಲ್ಲಿದ್ದಾರೆ, ಫೈನಲ್ ಲಿಸ್ಟಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ನಿನ್ನೆ CBI, ಲೋಕಾಯುಕ್ತ, ACB ಬಗ್ಗೆ ಭಾಳ ಚರ್ಚೆ ಮಾಡ್ತಾಯಿದ್ರಲ್ಲ ಈ ಸರ್ಕಾರದವರು, ನಿಮ್ಮ ಪ್ರಾಮಾಣಿಕತೆ ತೋರಿಸಿ, ಒಂದ್ರಲ್ಲಾನ ತೋರಿಸಿ. ಇವರೇ ಒಂದು ರೆಕ್ರೂಟ್ಮೆಂಟ್ ನೀವು ನ್ಯಾಯಯುತವಾಗಿ ಮಾಡಿದ್ದೀರಾ? PWD JEE ಹಗರಣ, AE ಹಗರಣ, ವೆಟನರಿನಲ್ಲಿ ಹಗರಣ, PSI ಹಗರಣ, ಅಸಿಸ್ಟೆಂಟ್ ಪ್ರೊಫೆಸರ್ದಲ್ಲಿ ಹಗರಣ, ಈಗ ಇದರಲ್ಲೂ ಕೂಡ ಹಗರಣ, ಇದು ಮೆಡಿಕಲ್ ಎಜುಕೇಷನ್ನಲ್ಲಿ. ಓನ್ಲಿ ಇನ್ ದಿಸ್ ಇದು 4-5 ಕಾಲೇಜ್ ರೆಕ್ರೂಟ್ಮೆಂಟ್ನಲ್ಲೇ ಏನಿಲ್ಲ ಆದರೂ ಎನಿವೇರ್ ಬಿಟ್ವೀನ್ 40-50 crore ಹಗರಣ ನಡೆದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಅವರು. ಸೊ ಇದು ತನಿಖೆ ಆಗಬೇಕು. ಮತ್ತು ಸ್ಟೂಡೆಂಟ್ಸ್ಗಳಿಗೆ ದಯವಿಟ್ಟು, ನೀನೆ ಮೊನ್ನೆ ಕಿವಿ ಮೇಲೆ ಹೂವು ಇಟ್ಕೊಂಡಿದ್ದಕ್ಕೆ ನೀವು ಇಷ್ಟೆಲ್ಲ ಕೆಂಡಮಂಡಲ ಆಗ್ಬಿಟ್ರಲ್ಲಪ್ಪ, ಏನು ಒಂದು ಇವ್ರಿಗೆ ಯಾಕೆ ಅಷ್ಟು ಭಯ ಸರ್? ಇವ್ರಿಗೆ ಪ್ರಾಮಾಣಿಕರಿದ್ದಾರೆ, ಮೋದಿ ಇದ್ದಾರೆ, ನಿಮ್ಮ ಹಿಂದೆ ಯಾಕೆ ಹೆದರ್ತಾ ಇದ್ದೀರಾ ನೀವು? ನಿಮ್ಗೆ ಯಾರಿಗೂ ಫೇಸ್ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಜನರಿಗೆ. ಅದಕ್ಕೆ ಮೋದಿ ಕರೆಸ್ತಾ ಇದ್ದೀರಾ, ಅದಕ್ಕೆ JP Nadda ಅವ್ರಿಗೆ ಕರೆಸ್ತಾ ಇದ್ದೀರಾ, ಅದಕ್ಕೆ ಅಮಿತ್ ಶಾ ಅವ್ರಿಗೆ ಕರೆಸ್ತಾ ಇದ್ದೀರಾ? ಒಂದು QR ಕೋಡಿಗೆ ಹೆಂಗೆ ಹೆದರ್ತು ಸರ್ಕಾರ? ಅದರಲ್ಲಿ ಏನು QR ಕೋಡ್ ಮಾಡಿದ್ರೆ ಏನು ನಿಜವಾಗ್ಲೂ ಡೈರೆಕ್ಟಾಗಿ CM ಅಕೌಂಟಿಗೆ ಹೋದಂಗೆ ಮಾಡಿದ್ರಿ ನೀವು? ಮೊನ್ನೆ ಕಿವಿ ಮೇಲೆ ಹೂವು ಇಟ್ಟಿದ್ದಕ್ಕೆ ಅದೆಲ್ಲ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ, ಇದು ಕಿವಿ ಮೇಲೆ ಹೂವು ಇಟ್ಟಿಲ್ವಾ? ವಿದ್ಯಾರ್ಥಿಗಳು ಕಿವಿ ಮೇಲೆ ಹೂವು ಇಡ್ತಾ ಇಲ್ಲ ನೀವು ಇವಾಗ? ಯು ಹ್ಯಾವ್ ಸ್ಟಾರ್ಟೆಡ್ ಕೋರ್ಸಸ್ ಇನ್ ನವೆಂಬರ್, ವಿದ್ಯಾರ್ಥಿಗಳ ಮೇಲೆ ಕಿವಿ ಮೇಲೆ ಹೂವು ಇಟ್ಟಂಗೆ ಅಲ್ವಾ ಸ್ಟಾರ್ಟ್ ಮಾಡಿದ್ದಾರೆ? ಟೀಚರ್ಸ್ ಇಲ್ಲ, ಟೀಚರ್ಸ್ ತೊಗೋಬೇಕು, ರಿಕ್ರೂಟ್ಮೆಂಟ್ ಮಾಡ್ರಯ್ಯ ಅಂತ ಹೇಳಿದ್ರೆ ಅದರಲ್ಲೂ ಹಗರಣ. ಸೊ ದಯವಿಟ್ಟು ಸಿಂಗಲ್ ಆರ್ಡರಲ್ಲಿ ಈ ಕಿವಿ ಮೇಲೆ ಹೂವು ಇಡೋದು ನಿಲ್ಲಿಸಿ, ಜನರ ಕಿವಿ ಮೇಲೆ ಹೂವು ಇಡೋದು ನಿಲ್ಲಿಸಿ ಸಿಂಗಲ್ ಆರ್ಡರ್ನ ಪಾಸ್ ಮಾಡಿ, ಮೆರಿಟ್ ಬೇಸ್ಡ್ ಆನ್ ಮೆರಿಟ್.
ಮೊನ್ನೆ ಸದನದಲ್ಲಿ ತಾವು ಹೇಳಿದ್ರಿ ಒಂದು ವಾರದಲ್ಲಿ ಮಾಡ್ತೀವಿ ಅಂತ. ಒಂದು ವರ್ಷದಲ್ಲಿ ಆಗಲಾರ್ದಂಥ ಕೆಲಸ ಒಂದು ವಾರದಲ್ಲಿ ಏನು ಮಾಡ್ತೀರೋ ಗೊತ್ತಾ? ಅದು ಹೇಳು ಮೂರು ದಿನ ಆಗಿದೆ ಆಗಲೇ. ಸೊ ಆದ್ದರಿಂದ ನಮ್ಮ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದು ಇಷ್ಟೇ. ಒಂದು, ತನಿಖೆ ಆಗಬೇಕು ಹೇಗೆ ಇವರಿಗೆಲ್ಲ ರೆಕ್ರೂಟ್ ಆಗಿದೆ. ಎರಡನೇದು, ಸಿಂಗಲ್ ಆರ್ಡರ್ನಲ್ಲಿ ಇವರಿಗೆಲ್ಲ ಯಾರ್ಯಾರು ಅರ್ಹರಿದ್ದಾರೆ ಅವ್ರಿಗೆ ಆರ್ಡರ್ ಕೊಡಬೇಕು. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಲಾರ್ದೆ ಅವ್ರಿಗೇನು ಇವತ್ತು ಈ ಕಲಿಕೆಯಲ್ಲಿ ಗ್ಯಾಪ್ ಆಗಿದೆ ಇವ್ರ ಒಂದು ದುರಾಡಳಿತದಿಂದ, ಇವ್ರ ಒಂದು ಭ್ರಷ್ಟಾಚಾರದಿಂದ, ಅದನ್ನು ನೀಗಿಸ್ಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಸೂಕ್ತವಾದಂಥ ಕ್ರಮ ನೀವು ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ಮಾತಾಡಿ ಅದನ್ನು ಅವರಿಗೆ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಆಗುವಂತೆ ತಾವು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ದರೆ